ಎಲೆಕ್ಷನ್ ಮಧ್ಯದಲ್ಲಿ ಒಂದು ರೆಸ್ಟ್ ರೆಸ್ಟ್ ಹೋಗಿದ್ರಲ್ಲ ಸರ್, ಹಿಂಗಿತ್ತು ರಿಸಲ್ಟ್ ಕೊಡ ನೀನು ಹೇಗಿತ್ತು ಅಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳಾದವು ಅನ್ನೋದು ಇಲ್ಲಿ ಸುದ್ದಿ. ನೀವು ಅಲ್ಲಿದ್ದಷ್ಟು ಕೂಡ ಆಪರೇಷನ್ ಅಸ್ತ ಜಾಸ್ತಿ ನಡೀತು, ಬಿಜೆಪಿಯಿಂದ ಸಾಕಷ್ಟು ಜನರನ್ನ ಸೇರ್ಕೊಂಡ್ರಿ ಅನ್ನೋದು ಸುದ್ದಿ ಇಲ್ಲಿ. ಶಿವಣ್ಣ ಒಬ್ಬನೇ ಭೇಟಿ ಮಾಡಿದ್ರು ಸರ್. ಈಗ ಕೋಲಾರದಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಅಂತೇಳಿ ಸಚಿವರು ಮತ್ತೆ ಶಾಸಕರು ನಾವು ರಾಜೀನಾಮೆ ಕೊಡ್ತೇವೆ ಅಂತ ಹೊರಟ್ಟಿ ಅವರ ಸಮಯ ಕೇಳಿದ್ರಂತೆ ಸರ್. ಅಸಮಾಧಾನ ಇರೋದು ನಿಜ, ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ, ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ. ಮುನಿಯಪ್ಪ ಕಡೆಯವರು ಕೊಡ್ತಾ ಇದಾರೆ, ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಿ ಮತ್ತೆ ಅವ್ರು ನಮ್ಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದು ಅಸಮಾಧಾನ ಅಂತ ಅಂತಾರೆ ಸರ್. ಸ್ಥಳೀಯರಿಗೆ ಅವಕಾಶ ಅಂತಲ್ಲ, ಬಲಗೈನವರು ಕೊಡಬೇಕು ಅನ್ನೋದು, ಬಲಗೈ ಲೆಫ್ಟ್ ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು ಅವರ. ಸರ್, ಈಗ ಕುಮಾರಸ್ವಾಮಿ ಅವರು ರಾಮನಗರ ಕರ್ಮಭೂಮಿ ಅಂತ ಇದ್ರು, ಮಂಡ್ಯಕ್ ಬಂದು ಅವರಿಗೆ ಕಂಟೆಸ್ಟ್ ಮಾಡ್ತಾ ಇದಾರೆ. ಸೊ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಮುಂದೆ ವೀಕ್ ಆಗ್ತಾರೆ ಅಂತ ಅನ್ಸುತ್ತ, ಹೊಸ ಅಭ್ಯರ್ಥಿ ಅಂತ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡ್ತಾ ಇದಾರೆ, ಸೊ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಅವ್ರ ಮುಂದೆ ವೀಕ್ ಆಗ್ತಾರ ಅಂತ ಸರ್. ನೀವೇ ಹೇಳ್ತಾ ಇಲ್ಲ, ಹೊಸ ಅಭ್ಯರ್ಥಿ ಹೊಸ ಮುಖವನ್ನ ಕರ್ಕೊಂಡ್ಬಂದು ಸೇರಿಸಿದಾರೆ. ಅದಕ್ಕೆ ಅವರು ಹೊಸ ಮುಖ ಅಲ್ವಾ ಕುಮಾರಸ್ವಾಮಿ? ಹೊಸ ಮುಖ ಅಲ್ವೇನೆ ಅವ್ರು? ಯಾವಾಗ್ಲೂ ನಮ್ಮ ಮಂಡ್ಯ ನಮ್ಮ ಕರ್ಮಭೂಮಿ ಅಂತ ಇದ್ರು ಸರ್. ಅವ್ರ ಮಗನೇ ಸೋತರು, ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಅವ್ರ ಮಗ ಸೋತದ್ ಇಲ್ಲಿಂದಪ್ಪ. ಹಾಗೇನೇ ಆಗಿದ್ರು ಕುಮಾರಸ್ವಾಮಿ ಸಿಎಂ ಆಗಿದ್ರೆ ನೀವ್ ಹೇಳಿ ಸರ್, ನೀನ್ ಹೇಳು. ಚೀಫ್ ಮಿನಿಸ್ಟರ್ ಆಗಿದ್ರಲ್ವಾ, ಆಗ್ಲೇ ಅವ್ರ ಮಗನ ಕೆಲ್ಸಗಳಾಗಲಿಲ್ಲ, ಈಗ ಕೆಲ್ಸ ಈಗ ಗೆಲ್ಲಕ್ಕಾಗತ್ತಾ? ಸೋಲದಂತೂ ಗ್ಯಾರಂಟಿ. ಅಲ್ಲಿಂದ ಗೆಲ್ಲಕ್ ಆಗಲ್ಲ ಅಂತಿರ್ತಾರೆ, ಯಾಕಂದ್ರೆ ಅವರು ಭಾವನಾತ್ಮಕವಾಗಿ ಯಾವ ಭಾವನಾತ್ಮಕ ಆದ್ರೂ ಇಲ್ಲ. ಅವರು ಮಂಡ್ಯದವರೇ, ನಾಗಮಂಗಲ ತಾಲೂಕಿನವರು. ನಮ್ಮ ಕ್ಯಾಂಡಿಡೇಟ್ ಇದಾರಲ್ಲ ಮಂಡ್ಯದವರು, ಇವರು ಆಸಂತ ಅಲ್ಲಿ ಮಂಡ್ಯ ಸುಮಲತಾ ಅವರ ಒಂದು ಮುನ್ಸೇನಿಗೆ ಅದೇನಾದ್ರೂ ಕಾಂಗ್ರೆಸ್ಗೆ ತಪ್ಪ ಇದಾಗತ್ತಾ ಅಂತ ಅನುಕೂಲ? ಎಲ್ಲರೂ ಕೇಳಿದ್ರೆ ನಾವು ಸುಮಲತಾ ಜೊತೆ ಮಾತಾಡಿಲ್ಲ, ಗೊತ್ತಾಯ್ತಾ? ನಮ್ಮ ಕ್ಯಾಂಡಿಡೇಟ್ಸು ಸ್ಟ್ರಾಂಗ್ ಆಗಿದ್ದಾರೆ, ನಾವು ಅಲೈಯನ್ಸ್ ಕ್ಯಾಂಡಿಡೇಟ್ನ ಸೋಲಿಸ್ತೀವಿ. ಸರ್, ಕೋಲಾರದ ಮುಖಂಡರುಗಳ ಜೊತೆ ಮಾತಾಡ್ತೀರಾ ಸರ್? ಅಲ್ಲಿ ಸಚಿವರು ಈಗಾಗಲೇ ಮಾತಾಡಿದ್ದೀನಿ, ಮಾತಾಡಿದ್ದೀನಿ, ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ. ಹೊರಟ್ಟಿಯವ್ರದ್ದು ಕಾಲಾವಕಾಶ ತಗೊಂಡಿದ್ದಾರೆ ಅಂತ ಅವರೆಲ್ಲ ರಾಜೀನಾಮೆ ಸಲ್ಲಿಸ್ತೀವಿ ಅಂತೇಳಿ. ಗೊತ್ತಿಲ್ಲ ನನಗೆ, ಬಟ್ ಅವ್ರಿಗೆ ಸಮಾಧಾನವಾಗಿರಿ ಅಂತ ಹೇಳಿದ್ದೀನಿ. ಮೈಸೂರು ಹೇಗಿದೆ ಸರ್?
ಮೈಸೂರು ಪರಿಸ್ಥಿತಿ ಹೇಗಿದೆ ಸರ್? ಗೆಲ್ತೀನಿ ಮೈಸೂರು. ಈಗ ಹೈಕಮಾಂಡ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಸುನಿಲ್ ಬೋಸ್ ಅವ್ರನ್ನ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ ಅನ್ನೋದೊಂದು ಸುದ್ದಿ. ಯಾರು ಇಲ್ಲ, ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಕೂಡ ಒಂದು ಪ್ರೆಸ್ ನೋಟ್ ಹಾಕಿತ್ತು. ನಿರೀಕ್ಷೆ ಸುನಿಲ್ ಬೋಸ್ಗೆ ಕೊಡಬಹುದು, ಬಿಕಾಸ್ ಎಲ್ಲ ಕ್ಷೇತ್ರದವರೆಲ್ಲ ಅವನ ಹೆಸರು ಹೇಳಿದಾರಲ್ಲ, ಅದರಿಂದ ನಿರೀಕ್ಷೆ. ಜಿಲ್ಲಾ ಕಾಂಗ್ರೆಸ್ ಅವರು ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದಾರೆ ಸರ್, ಅದರಲ್ಲಿ ನಾಮಿನೇಷನ್ ದಿನಾಂಕದಲ್ಲಿ ಒಂದು